ಮಕ್ಕಳ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ನಾನು ಕೊಟ್ಟಿದ್ದೆ ಮಕ್ಕಳ ಆಕ್ಚುಲಿ ಹೇಳಬೇಕಾದ್ರೆ ಇವತ್ತು ಗೌರವ ಉಪಸ್ಥಿತಿ ನಮ್ಮ ಅಧ್ಯಕ್ಷರು ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರಾಗಿತ್ತು ಅವರು ಅರ್ಜೆಂಟ್ ಅನಿವಾರ್ಯ ಕಾರಣ ಸಿರ್ಸಿ ಹೋಗಿದ್ದಕ್ಕೆ ನಮ್ಮ ಮನೆಯಲ್ಲಿ ಹಾಯ ಕತ್ತಿ ಹಿಡ್ಕೊಂಡು ಹೆಚ್ಚಲೇನೋ ಕೆಲಸ ಮಾಡ್ತಾ ಇದ್ದೆ ಫೋನ್ ಬಂತು ಇವತ್ತು ನೀವು ಹೋಗಿ ಸ್ವಲ್ಪ ಅಟೆಂಡ್ ಆಗಿ ನಾನು ಬರ್ತಾ ಇಲ್ಲ ಇವತ್ತು ಅಂತ ಹೇಳಿ ನಾನು ಹೇಳ್ತಿ ಮೊದಲೇ ಎಲ್ಲ ಕತ್ತಿ ಎಲ್ಲ ಬಿಡಿ ಮತ್ತೆ ಡ್ರೆಸ್ ಮಾಡ್ಕೊಂಡು ಹೋಗಿ ಮನೆಗೆ ಇದ್ರ ಜೊತೆ ಮಾಡೋದೆಲ್ಲ ಬಿಟ್ಟೆ ಅನಿವಾರ್ಯವಾಗಿ ಬರಬೇಕಾಯ್ತು ಬಂದದಕ್ಕೆ ಸಂತೋಷ ಆಯ್ತು ಯಾಕೆಂದ್ರೆ ಮೊನ್ನೆ ಒಬ್ಬೊಬ್ಬರು ಪ್ರತಿಗಳೇ ಕರ್ನಾಟಕ ವಿಶ್ವ ಒಬ್ಬೊಬ್ಬರು ಪ್ರತಿಗಳೇ ನಮ್ಮ ಸಂಸ್ಥೆ ಇಲ್ಲಿ ಬಂದಿದ್ದಾರೆ ಉದ್ಘಾಟಕರಾಗಿ ಅದು ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ನಮ್ದು ಕೂಡ ಕರ್ನಾಟಕ ಸೇರಿದೆ ಮತ್ತು ನಾನು ಇಲ್ಲಿಗೂ ಪಾಸ್ಪೋರ್ಟ್ ಅಂತ ಅದೇ ನಮ್ಮ ಎಕ್ಸ್ ಸರ್ವಿಸ್ ಮನ್ ಶ್ರೀ ವಾಸುಮುಗೇರವರು ಕೂಡ ಇದ್ದಾರೆ ನಮ್ಮ ಬಿಟ್ಟರೆಗೂ ನಮ್ಗೆ ಏಕೆ ಒಂದೇ ಸಂಬಂಧ ಯಾಕೆಂದ್ರೆ ನಮ್ಮ ಮನೇಲಿ ನಮ್ಮ ಬ್ರದರ್ ಹುಡುಗ ಎಲ್ಲರೂ ಇಂಡಿಯನ್ ಆರ್ಮಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಬಿಟ್ಟರೆಯವ್ರ ಕಟ್ಟರೆ ವಿಶೇಷ ಗೌರವ ಆಮೇಲೆ ನಮ್ಮ ಪ್ರಿನ್ಸಿಪಾಲರು ಈ ತಿಂಗಳ ಎಂಡಿಗೆ ರಿಟೈರ್ಡ್ ಆಗ್ತಾ ಇದ್ದಾರೆ ಪಾಪ ಎಡುಕಾಗಳು ಕಟ್ಟಿಯವರು ಅವರು ಕೂಡ ಇದ್ದಾರೆ ಮತ್ತೆ ಮುಖ್ಯವಾಗಿ ಇವತ್ತು ಈ ವಿದ್ಯಾರ್ಥಿ ಒಕ್ಕೂಟದ ಪದಗ್ರಹಣ ಮಾಡಿದಂತ ಯುವ ನೇತಾರರೆಲ್ಲ ಇದ್ದಾರೆ ಆಮೇಲೆ ವರ್ಗ ಪ್ರತಿನಿಧಿಗಳು ಇದ್ದಾರೆ ಮತ್ತು ನನ್ನ ಉಪನ್ಯಾಸಕರು ಮತ್ತು ಮತ್ತು ವಿದ್ಯಾರ್ಥಿಗಳು ನಾನೇನು ಹೆಚ್ಚು ಮಾತಾಡೋಣ ಈಗ ಈ ಆರಿಸಿ ಬಂದವರಿಗೆಲ್ಲ ಒಂದು ಪಟ್ಟಿ ಮತ್ತು ಪೆನ್ ಕೊಟ್ಟಿದ್ದಾರೆ ಗೊತ್ತುಂಟ ಅದು ಕೊಟ್ಟ ತಾಣ ಒಳಗೆ ಇಡೋದಲ್ಲ ಅದು ಕೊಟ್ಟ ಕಾರಣ ಅಂತಂದ್ರೆ ಏನು ಈಗ ಆರಿಸಿ ಬಂದ ಮೇಲೆ ವಿದ್ಯಾರ್ಥಿ ಒಕ್ಕೂಟಗಳ ಸಭೆಯನ್ನು ಕರಿಬೇಕು ನೀವು ಮಂತ್ರಿ ಮಂಡಳ ಇದ್ದಾಗ ನಿಮ್ದು ಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಆಮೇಲೆ ಎಮ್ ಎಲ್ ಎಗಳೆಲ್ಲ ಇದ್ದಾರೆ ನಿಮ್ಗೆ ಅವರೆಲ್ಲ ಕೂಡಿ ಒಂದು ಸಭೆಯನ್ನು ಕರೆದು ಈ ಸಂಸ್ಥೆಗೆ ಏನು ಮಾಡ್ಬೋದು ನಾವು ಅಂತೇಳಿ ವಿಚಾರ ಮಾಡೋದು ಈ ಸಂಸ್ಥೆ ನಿಮ್ಗೆ ಸಿಗೋ ಅವಧಿ ಒಂದು ವರ್ಷ ಮತ್ತೆ ನೋಡ್ ನೋಡ್ತಾ ಮಧ್ಯದಲ್ಲಿ ಪರೀಕ್ಷೆಗಳು ಬರ್ತವೆ ರಜೆಗಳು ಬರ್ತವೆ ನೀವು ಸಿಗೋದ್ರೆ 8 ತಿಂಗಳನ್ನು ಸಿಗಲ್ಲ ಆದ್ರೆ ಒಂದು ಹುದ್ದೆ ಯಾಕೆಂದ್ರೆ ನಿನ್ನೆ ಆರ್ಟ್ ಸರ್ಕಲ್ ಅವಾಗ ನಮ್ಮಲ್ಲಿ ಬಹಳ ವಿದ್ಯಾರ್ಥಿಗಳು ಇರ್ತಿದ್ರು ನಾನು ಕೂಡ ಆರ್ಟ್ ಸರ್ಕಲ್ ಅಡಿಕ್ಷನ್ ಇರ್ತವನೆ ಒಂದೊಂದು ಪ್ರತಿಯೊಂದು ಕ್ಲಾಸ್ ಇವಾಗ ಹಾಡು ಹೇಳ್ತಿದ್ದೆ ಎಲ್ಲರೂ ಹಾಡು ಹೇಳಿ ಹೇಳ್ತಿದ್ರು ಅವತ್ತು ಕಂಠ ಇತ್ತು ಈಗಿಲ್ಲ ಹಾಗಾಗಿ ಅದಕ್ಕಾಗಿ ನನಗೆ ಗೊತ್ತು ಆರಿಗೆ ಆಯ್ಕೆ ಆದವರು ಇಷ್ಟು ಒಳ್ಳೆ ರೀತಿಯಿಂದ ಜವಾಬ್ದಾರಿಯಿಂದ ವಹಿಸ್ಬೇಕು ನಿಮ್ಮ ಕ್ಲಾಸ್ ವರ್ಗೀಕರಣ ರೆಪ್ರೆಸೆಂಟೇಟಿವ್ ಏನಿದ್ದೀರಾ ಅವರು ನಮ್ಮ ಕ್ಲಾಸ್ನಲ್ಲಿ ಏನು ತೊಂದರೆ ಇದೆ ಅದರ ಬಗ್ಗೆ ಗಮನ ಕೊಡಬೇಕು ನಿಮಗೇನಾದರೂ ಶಿಕ್ಷಕರು ಕಲಿಸಿ ಸರಿಯಾಗಿ ಗೊತ್ತಾಗ್ತಾ ಇಲ್ವೋ ಅಥವಾ ಏನಾದರೂ ಫೆಸಿಲಿಟೀಸ್ ಕಮ್ಮಿ ಇದೆಯೋ ಅದ್ರ ಬಗ್ಗೆ ವಿಚಾರ ಮಾಡಿ ನೀವು ನಿಮ್ಮ ಕ್ಲಾಸ್ ರೆಪ್ರೆಸೆಂಟೇಟಿವ್ ಹೇಳಬೇಕು ಹುಡುಗರು ಆಮೇಲೆ ಅವರು ನಿಮ್ಮ ಗ್ರೂಪಲ್ಲಿ ಪರೀಕ್ಷೆ ಮಾಡಿ ನಿಮ್ಮ ಈ ಒಕ್ಕೂಟದ ಯಾರು ನಮ್ಮ ಲೆಕ್ಚರರ್ಸ್ ಇರ್ತಾರೆ ಮುಖ್ಯ ಅವರು ಅವ್ರ ಹತ್ರ ಮಾತಾಡಿ ಅವನ ಪ್ರಿನ್ಸಿಪಾಲ್ಗೆ ಥ್ರೂ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟಿಗೆ ಬಂದರೆ ನಾವು ಅದನ್ನು ಮಾಡ್ತೀವಿ ಡೈರೆಕ್ಟ್ ಬಂದ್ಕೊಂಡು ಗ್ರೂಪಾಗಿ ಬಂದ್ಕೊಂಡು ಪ್ರಿನ್ಸಿಪಾಲ್ ಹತ್ರ ಬಂದ್ಕೊಂಡು ಮೇಡಮ್ ನಂಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತಲ್ಲ ಇದು ಪದ್ಧತಿ ಕ್ಲಾಸ್ ಮಕ್ಕಳು ನಿಮ್ಗೆ ಹೇಳೋದು ರಿಪ್ರೆಸೆಂಟೇಟಿವ್ಸ್ ನಿಮಗೆ ಆಮೇಲೆ ಅವರು ನಮ್ಮ ಉಪನ್ಯಾಸಕರಿಗೆ ಹೇಳ್ಬೋದು ಉಪನ್ಯಾಸಕರು ಪ್ರಿನ್ಸಿಪಾಲ್ ಹೇಳ್ಬೋದು ಪ್ರಿನ್ಸಿಪಾಲ್ ನಮ್ಮ ಹತ್ರ ಬರ್ಬೇಕು ಆ ನಮ್ಮ ಹತ್ರ ಬಂದ್ಮೇಲೆ ಅದನ್ನ ನಾವು ಬೆಟರ್ ಮಾಡ್ತೀವಿ ಯಾವ್ದು ಕೊಡಬೇಕೋ ಬೇಡವೋ ಏನೋ ಇವರ ಅವಶ್ಯಕತೆಗಳನ್ನು ಪೂರೈಸಬೇಕೋ ಬೇಡವೋ ಅಂತ ವಿಚಾರ ಮಾಡಿ ಆಮೇಲೆ ಅದನ್ನು ಕಾರ್ಯಗತ ತರಲಿಕ್ಕೆ ಅದ್ರ ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ಪ್ರತಿನಿಧಿಗಳು ಏನು ಮಾಡಬೇಕು ಅಂತಂದರೆ ನಮ್ಮ ಪರಿಸರದ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಮೊನ್ನೆ ಆಯ್ಕೆ ಆದರೆ ದಿಡ ಬಂತೇಳಿ ಪಟಾಕಿ ಹೊಡೆದ್ರಿ ಹೂಬಾಲೆ ಹಾಕ್ಕೊಂಡು ಎಲ್ಲ ಮಾಡಿದೆ ನಾನು ದಿನ ಬೆಳಿಗ್ಗೆ ವಾಕಿಂಗ್ ಬಂದಾಗ ಇಲ್ಲಿ ಬಂದು ನೋಡ್ತೇನೆ ಪಟಾಕಿಗಳು ಅಲ್ಲೆಲ್ಲ ಬಿದ್ದುಕೊಂಡು ಸ್ಫೋಟ ಆಗಿಲ್ಲ ಮಳೆಗೆ ಮತ್ತೆ ಅಲ್ಲೆಲ್ಲ ಐಸ್ ಕ್ರೀಮ್ ಮಾಡಲಿ ಅದು ಇದು ಎಷ್ಟು ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಕಾಣುತ್ತೆ ನಮ್ಮ ಈ ವಠಾರದಲ್ಲಿ ಹೋಗ್ಬೇಕಾದ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋರು ಯಾರು ಮ್ಯಾನೇಜ್ಮೆಂಟಾ ನಿಮ್ಮ ಜವಾಬ್ದಾರಿ ಇಲ್ಲ ಹಾಗಾದ್ರೆ ನನ್ನ ಶಾಲೆ ನನ್ನ ಕ್ಲಾಸ್ ಆ ಕ್ಲಾಸ್ ರೂಮ್ನಾಗ ಹೋದ್ರಂತೂ ಡೆಸ್ಕ್ಗಳಲ್ಲಿ ಚಾಕ್ಲೇಟ್ ಕಾಗದಗಳು ಪೆನ್ಗಳು ಮತ್ತು ಏನೇನೋ ಕೊಟ್ಟೆಗಳೆಲ್ಲ ಸಿಗ್ತವೆ ಯಾರ ಜವಾಬ್ದಾರಿ ಇದೆಲ್ಲ ಮಕ್ಕಳ ಜವಾಬ್ದಾರಿ ಇಲ್ಲೋ ಹಾಗಾದ್ರೆ ನೀವು ಸಣ್ಣ ಮಕ್ಕಳಾದ್ರೆ ಹೇಳ್ಬೋದು ಸಿ ಬಿ ಎಸ್ ಸಿ ಸ್ಟೂಡೆಂಟ್ ಅಥವಾ ಪ್ರಾಥಮಿಕ ಅಂದ್ರೆ ನೀವು ದೊಡ್ಡವರು ಈಗ ವೋಟಿಂಗ್ ಪವರ್ ಬಂದಿದೆ ನಿಮಗೆ ಈ ದೇಶದ ಒಂದು ಪ್ರಜ್ಞಾವಂತ ನಾಗರಿಕರನ್ನೇ
ಅದಕ್ಕಾಗಿ ನಿಮ್ಮ ಉದ್ದೇಶ ಏನಾಗಬೇಕು ಅಂದ್ರೆ ನಮ್ಮ ಸ್ವಚ್ಛತೆಯನ್ನು ಗಳಿಸ್ಕೋಬೇಕು, ನಮ್ಮ ಪರಿಸರ ಸ್ವಚ್ಛತೆ ಜೊತೆಗೆ ನಾನು ಕಲಿತಂತಹ ವಿದ್ಯಾಸಂಸ್ಥೆ ಸ್ವಚ್ಛವಾಗಿರಬೇಕು ಒಂದು. ಎರಡನೇದಾಗಿ ಯಾವ್ದಾದ್ರು ವಿದ್ಯಾರ್ಥಿಗಳು ಅಡ್ಡ ಹಾದಿ ಹಿಡಿದಿದ್ರೆ, ಈಗೆಲ್ಲ ಗೊತ್ತು ಗಾಂಜಾ ಚರಸ್ ಅಫೀಮ್ ಅವೆಲ್ಲ ಎಲ್ಲ ಗುಲಾಬ್ ಆಗ್ತದೆ, ನಮ್ಮಲ್ಲಿ ಕಡಿಮೆ ದೊಡ್ಡ ಸಿಟಿಯಲ್ಲಿ ಅದು ನೋಡಿ ದಿನನಿತ್ಯ ಆಗ್ತದೆ 6,000 ಕೋಟಿ 7,000 ಕೋಟಿ ರೂಪಾಯಿ ಗಾಂಜಾ ವಶ ಅದು ಇದು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾವ್ದಾದ್ರು ವಿದ್ಯಾರ್ಥಿನಿ ಅಂತ ಚಟಕ್ಕೆ ಬಲಿಯಾಗಿದ್ರೆ ನೀವು ಅದನ್ನ ಗಮನಕ್ಕೆ ತರಬೇಕು. ಯಾಕೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಯಾವಾಗ ಬಂದು ಕೇಳ್ತಾರೆ ಇಲ್ಲಿ ಯಾರು ಡ್ರಗ್ಸ್ ವ್ಯವಸ್ಥೆ ಮಾಡಿದ್ದಾರೆ ಯಾರೋ ತಗೋತಾರ, ನಾವು ಧೈರ್ಯವಾಗಿ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ನಮ್ಮ ಮೂಕೊಯ್ಯುವಂಥ ಕೆಲಸವನ್ನು ಯಾರು ಮಾಡ್ಲಿಕ್ಕೂ ಆಸ್ಪದ ಕೊಡಬೇಕು. ಮೂರನೇದಾಗಿ ನಾನು ಹೇಳಿದಾಗ ಸ್ವಚ್ಛತೆ ಬಗ್ಗೆ ಕಾಪಾಡಿ. ನೀವು ಒಂದು ಏನಿದೆ ಒಂದೊಂದು ಕ್ಲಾಸ್ ವರ್ಗದವರು ಒಂದು ದಿವಸ ಕೂಡಿಸ್ಕೊಂಡು ಎನ್ ಸಿ ಸಿ ಇದೆ, ಎನ್ ಎಸ್ ಎಸ್ ಇದೆ, ಆಮೇಲೆ ರೋಟರಿ ಕ್ಲಬ್ ಇದೆ. ರೋಟರಿ ಕ್ಲಬ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಲಬ್, ಅದು ಆ ಕ್ಲಬ್ಗಳ ವತಿಯಿಂದ ನೀವೆಲ್ಲ ಪ್ರಯತ್ನ ಮಾಡಿ ನಮ್ಮ ಆಡಳಿತ ಸಂಸ್ಥೆಯಲ್ಲಿ ಆಡಳಿತ ನಡೆಸಿದಂತಹ ವಿದ್ಯಾಸಂಸ್ಥೆಗಳನ್ನ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕ ಇನ್ಸ್ಟಿಟ್ಯೂಟ್ ನಮ್ಮ ಸಾಹೇಬರು ಹೇಳಿದ್ರು ಉಪಕುಲಪತಿಗಳು ಕರ್ನಾಟಕ ಇನ್ಸ್ಟಿಟ್ಯೂಟ್ ವಿಶೇಷ ಸ್ಥಾನಮಾನ ನಮ್ಮ ಎಸ್ ಡಿ ಎಂ ಕಾಲೇಜಿಗಿದೆ ಅವ್ರು ನೆನ್ಪಿಟ್ಕೊಳ್ಳಿ. ಕಾರಣ ಅಂದ್ರೆ ಮಕ್ಕಳ ಸಾಧನೆ ಈ ಸಾರಿ ತಮ್ಮದೇ ಗೊತ್ತುಂಟಲ್ಲ, ರ್ಯಾಂಕ್ ಬಂದಿದ್ದಾರೆ, 4 ರ್ಯಾಂಕ್ಗಳು ಬಂದಿದ್ದೆ ನಮಗೆ, ಅಂದಮೇಲೆ ನಮ್ಮ ಸಾಧನೆ ಎಷ್ಟಿದೆ ಅಂತ ಹೇಳ್ತಾರೆ. ಆಮೇಲೆ ಕಾಲೇಜ್ ಪ್ರೊಫೆಸರ್ ಅಪಾಯಿಂಟ್ಮೆಂಟ್ ಕೂಡ ಆಗ ಬೇರೆ ಕಡೆ ಲಕ್ಷಗಟ್ಟಲೆ ರೂಪಾಯಿ ಸಿಗ್ತಾರೆ, ನಾವು ಒಂದು ಪೈಸೆ ತಗೊಂಡಿಲ್ಲ ಅವ್ರು ಅಪಾಯಿಂಟ್ಮೆಂಟ್ ಮಾಡಿದ್ವಿ, ಅದು ನಮಗೊಂದು ಹೆಮ್ಮೆ ಪಡ್ಕೋತೇವೆ ಖುಷಿಯಿಂದ. ಅದ ಕಾರಣದಿಂದ ನೀವೆಲ್ಲರೂ ಅದಕ್ಕೆ ಪಾಲೇ ಆಗ್ಬೋದು, ಪಾಲ್ದಾರ ಕೊಡೋದು. ನೀವು ನಮ್ಮ ಸಂಸ್ಥೆ ಆಡ ಹೇಳಿ ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು. ಮತ್ತು ನಾಳೆ ದಿನ ಫೈನಲ್ ಸೆಮಿಸ್ಟರ್ ಇದ್ದವರು ಇದ್ದೀನಿ, ಅದು ಮುಗಿದ ಮೇಲೆ ನಮ್ಮ ಕಾಲೇಜಿಗೆ ಟಾಟಾ ಗುಡ್ ಬೈ ಅಂತ ಹೇಳಿ ಹಾಗೆ ಹೋಗ್ಬಾರ್ದು. ನಾವು ಬರ್ತು ಕಾಲೇಜು ನಮ್ಮ ಸಂಸ್ಥೆಯಲ್ಲಿ ಇದ್ದಂಥ ಶಿಕ್ಷಕರು ಅವರಿಗೆಲ್ಲ ಗೌರವ ಕೊಡಬೇಕು. ಈ ಸಂಸ್ಥೆ ಏಳಿಗಾಗಿ ಆಗಾಗ ಬಂದು ನೀವು ಸಂಸ್ಥೆಯಲ್ಲಿ ನಾವು ಏನು ಮಾಡ್ಬೋದು ಸಹಾಯ, ನೀವೊಂದು ಸ್ವಂತ ಕಾಮನೆ ಏನು ಮಾಡ್ಬೋದು ಎಂಬ ಸಹಾಯ ಅದ್ರ ಬಗ್ಗೆ ಎಲ್ಲ ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿ ಅನೇಕ ಕೆಲಸಗಳನ್ನು ಮಾಡ್ಬೋದು, ಜೊತೆಗೆ ಸಮಾಜ ಏಳಿಗೆಯಾಗೂ ನೀವು ದುಡಿಬೇಕು. ಯಾಕೆಂದ್ರೆ ನೀವು ಪ್ರಾಯಪ್ರಬುದ್ಧ ಆಗಿದ್ದಕ್ಕೆ ನಿಮ್ಗೆ ಓಟ್ ಬಂದಿದೆ, ಈ ಭಾರತದ ಪ್ರಜೆಗಳ ಜೊತೆಗೆ ವೋಟರ್ಸು ಬಂದಿದೆ, ಒಳ್ಳೆ ಆಯ್ಕೆಯನ್ನು ಮಾಡಬೇಕು. ಅದೇ ರೀತಿ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ, ನೀವೆಲ್ಲ ಅದನ್ನು ಮಾಡ್ತೀರಿ ಅಂತ ಅನಿಸ್ಕೊಂಡಿದೆ. ಮತ್ತು ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ಬರಮನಿಸಿ ನಾನು ಮಾತನಾಡಿ.